ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರೂ ಕೂಡ ಕೆ ಆರ್ ಟುಟೋರಿಯಲ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಎಸ್ ಯಾರೆಲ್ಲ ಟಿ ಇ ಟಿ ಎಲಿಜಿಬಲ್ ಆಗದಂಗೆ ನೀವು ಇನ್ನೇನು ಶಿಕ್ಷಕರ ನೇಮಕಾತಿ ಆಗುತ್ತೆ ಅಂದರೆ ಟಿ ಇ ಟಿ ಆಗಿಲ್ವಲ್ಲ ಅನ್ನೋ ಕೊರಗನ್ನು ಬಿಟ್ಟಾಕಿ ಯಾಕೆ ಅಂತಂದರೆ ಈಗ ಸೆಂಟ್ರಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲ್ ಟೆಸ್ಟನ್ನು ಕಾನ್ಫರ್ಮ್ ಆಗಿದೆ ಸಿ ಟಿ ಇ ಟಿ ಪಾಸ್ ಮಾಡಿಕೊಂಡ್ರೆ ಖಂಡಿತ ನೀವು ಈ ಒಂದು ಜಿ ಪಿ ಎಸ್ ಟಿ ಆರ್ನ ಬರೀಬೋದು ಹಾಗಾಗಿ ಈಗ ಸಿ ಟಿ ಇ ಟಿ ಕಾಲ್ಫಾಮ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಎಷ್ಟು ಫೀಸು ಅದೇ ರೀತಿ ಯಾವಾಗ ಎಕ್ಸಾಮನ್ನು ನಡೆಸ್ತಾರೆ ಯಾವ ರೀತಿ ಎಕ್ಸಾಮ್ ಅನ್ನು ನಡೆಸ್ತಾರೆ ವೆರಿ ಇಂಪಾರ್ಟೆಂಟ್ ಯಾವ ರೀತಿ ಎಕ್ಸಾಮ್ ಅನ್ನು ನಡೆಸ್ತಾರೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ನಿಮಗೆ ಒಂದು ವೀಡಿಯೋ ತಿಳಿಸ್ತಾ ಹೋಗ್ತೀನಿ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಎಸ್ ಈಗ ನೋಡ್ತಾ ಹೋಗೋಣ ಜೊತೆಗೆ ಇನ್ನು ಯಾರ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂತ ಅನ್ನು ಪ್ರೆಸ್ ಮಾಡ್ತಾ ಹೋಗಿ ನಾನು ಶಿಕ್ಷಕರ ನೇಮಕಾತಿಗೆ ಮಾಡುವಂತ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಎಸ್ ನೋಡ್ತಾ ಹೋಗೋಣ ಈಗ ತಾನೇ ಒಂದು ಪ್ರೆಸ್ ಒಂದು ರಿಲೀಸ್ ಆಗಿದೆ ಏನು ಅದ್ರ ಬಗ್ಗೆ ಮಾಹಿತಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಎಸ್ ನೋಡ್ತಾ ಹೋಗಿ ಇಲ್ಲಿ ನಿಮ್ಮ ಒಂದು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಪ್ರೆಸ್ ರಿಲೀಸ್ ಯಾವ ಡೇಟಲ್ ಆಗಿದೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನಂತ ಹೇಳ್ತೀನಿ ದ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ವಿಲ್ ಕಂಡಕ್ಟ್ ದ ಫಿಫ್ಟೀನ್ ಎಡಿಷನ್ಸ್ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿ ಟೆಸ್ಟ್ ಅಂದ್ರೆ ಟಿ ಇ ಟಿ ಇನ್ ಸಿ ಬಿ ಟಿ ವೆರಿ ಇಂಪಾರ್ಟೆಂಟ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದ್ರೆ ಇದನ್ ಮಾಡ್ತಾರೆ ಅಂದರೆ ನಿಮ್ಮ ಎಕ್ಸಾಮ್ ಅನ್ನು ಯಾವ ರೀತಿಯಾಗಿ ನಾವು ಅವರು ಕಂಪ್ಯೂಟರ್ ಥ್ರೂ ಕಂಪ್ಯೂಟರ್ ನಿಮಗೆ ಎಕ್ಸಾಮನ್ನು ನಡೆಸ್ತಾ ಹೋಗ್ತಾರೆ ಅಂದರೆ ಯಾವ ಡೇಟಿಂದ ಯಾವ ಡೇಟ್ಗೆ ಅಂತಂದರೆ ಬಿಟ್ವೀನ್ ಸಿಕ್ಸ್ಟೀನ್ ಟು ಟ್ವೆಲ್ತ್ ಇಂದ ಹಿಡ್ಕೊಂಡು ಅದೇ ರೀತಿ ಟೂ ತೌಸಂಡ್ ಟ್ವೆಂಟಿ ಒನ್ನಿಂದ ಇಂದ ಹಿಡ್ಕೊಂಡು ತರ್ಟೀನ್ ಒನ್ ಟು ತೌಸಂಡ್ ಟ್ವೆಂಟಿ ಟೂವರೆಗೂ ಅಂದರೆ ಇದು ಏನಾಗಿದೆ ಅಂದರೆ ಆ ಒಂದು ಡೇಟಲ್ಲಿ ನಡೆಸ್ಬೋದು ಅಂತ ಒಂದು ಏನೋ ಒಂದು ಉದ್ದೇಶ ಇದೆ ಅದೇ ರೀತಿಯಾಗಿ ಏನಿದೆ ಮುಂದಕ್ಕೆ ಅಂತಂದರೆ ಇದು ಏನಾಗುತ್ತೆ ಅಂದರೆ ಟೋಟಲ್ ಇಪ್ಪತ್ತು ಭಾಷೆಗಳಲ್ಲಿ ನೋಡಿ ಟ್ವೆಂಟಿ ಲ್ಯಾಂಗ್ವೇಜಲ್ಲಿ ಥ್ರೂ ಔಟ್ ಇಂಡಿಯಾ ಏನು ಮಾಡ್ತಾ ಹೋಗ್ತಾರೆ ಅಂದರೆ ಈ ಒಂದು ಟೆಸ್ಟನ್ನು ನಡೆಸ್ತಾ ಹೋಗ್ತಾರೆ ಜೊತೆಗೆ ಈ ಒಂದಕ್ಕೆ ಈ ಒಂದು ಎಕ್ಸಾಮಿನೇಷನ್ ಸಂಬಂಧಪಟ್ಟಂತೆ ಪ್ರಮುಖ ಮಾಹಿತಿಗಳನ್ನ ಪ್ರಮುಖ ಡೇಟ್ಗಳ ನಿಮಗೆ ಕೊಡ್ತಾ ಹೋಗ್ತೀನಿ ನೋಡಿ ಈಗ ಎಸ್ ನಿಮ್ಮ ಒಂದು ಸ್ಕ್ರೀನಲ್ಲಿ ಕಾಣ್ತಾ ಇದೆ ಸೊ ಮೊದಲಿಗೆ ಏನಿದೆ ಅಂದರೆ ನಿಮ್ಮ ಒಂದು ಡೇಟ್ ಅಂತಂದರೆ ಫಸ್ಟ್ ಅಪ್ಲಿಕೇಶನ್ ಡೇಟ್ ಇದೆ ಇಲ್ಲಿ ಅದು ನಿಮಗೆ ಕಾಣ್ತಾ ಇಲ್ಲ ವಿಸಿಬಲ್ ಕಾಣ್ತಾ ಇಲ್ಲ ಬಟ್ ಫಸ್ಟ್ ಏನಿದೆ ಅಂದರೆ ಅಪ್ಲಿಕೇಶನ್ ಡೇಟ್ ಯಾವಾಗ ಸೆಟ್ ಅಂತಂದರೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸೊ ಟ್ವೆಂಟಿ ಏತ್ ಸೆಪ್ಟೆಂಬರ್ ಟು ತೌಸಂಡ್ ಟ್ವೆಂಟಿ ಒನ್ಗೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಏನಾಗುತ್ತೆ ಅಂದರೆ ಅಕ್ಟೋಬರ್ ನೈನ್ಟೀನ್ ಟೂ ತೌಸಂಡ್ ಟ್ವೆಂಟಿ ಒನ್ಗೆ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಡೇಟ್ ಇರುತ್ತೆ ಹಾಗೆ ಮುಂದೆ ನೋಡೋದಾದರೆ ಲಾಸ್ಟ್ ಡೇಟ್ ಟು ಪೇ ಅಪ್ಲಿಕೇಶನ್ ಫೀ ಆನ್ಲೈನ್ ಓಕೆನಾ ಅದು ಅಕ್ಟೋಬರ್ ಟ್ವೆಂಟಿ ಎತ್ ಟು ತೌಸಂಡ್ ಟ್ವೆಂಟಿ ಒನ್ಗೆ ಏನಾಗಿರುತ್ತೆ ಲಾಸ್ಟ್ ಡೇಟ್ ಆಗಿದೆ ಅಷ್ಟರಲ್ಲಿ ನಿಮ್ಮ ಫೀಸನ್ನು ಕಟ್ಟಬೇಕಾಗುತ್ತೆ ಫೀಸ್ ಏನಿದೆ ಯಾವ ಎಷ್ಟು ಯಾರು ಜಿ ಎಮ್ ಎಷ್ಟು ಕಟ್ಟಬೇಕು ಓ ಬಿ ಸಿ ಎಷ್ಟು ಕಟ್ಟಬೇಕು ಎಸ್ ಎಸ್ ಎಷ್ಟು ಕಟ್ಟಬೇಕು ಅನ್ನೋದನ್ನು ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ ಎಸ್ ಅದ ಅದೇ ರೀತಿಯಾಗಿ ಮುಂದೆ ನೋಡ್ತಾ ಹೋಗಿ ನಿಮಗೆ ಅಡ್ಮಿಟ್ ಕಾರ್ಡ್ ರಿಲೀಸಿಂಗ್ ಡೇಟ್ ಅಂದರೆ ಒಂದು ಸಂಭವನೀಯತೆ ಯಾವಾಗ ರಿಲೀಸ್ ಆಗ್ಬೋದು ಅನ್ನೋದಾದ್ರೆ ಡಿಸೆಂಬರ್ ಫಿಫ್ಟೀನ್ ಟೂ ತೌಸಂಡ್ ಟ್ವೆಂಟಿ ಒನ್ ಹಾಗೆ ನೋಡೋದಾದ್ರೆ ಎಕ್ಸಾಮ್ ಡೇಟ್ ಯಾವಾಗ ನಡೆಯುತ್ತೆ ಇದು ಕೂಡ ಸಂಭವನೀಯತೆ ಮೇಲೆ ಕೊಡ್ತಾ ಹೋಗಿದ್ರೆ ಡಿಸೆಂಬರ್ ಸಿಕ್ಸ್ಟೀನ್ ಟೂ ತೌಸಂಡ್ ಟ್ವೆಂಟಿ ಒನ್ ಟು ಜನವರಿ ತರ್ಟೀನ್ ಟು ತೌಸಂಡ್ ಟ್ವೆಂಟಿ ಒನ್ ಸೊ ಈ ರೀತಿಯಾಗಿ ಏನು ಮಾಡ್ತಾ ಹೋಗಿದ್ರೆ ಆ ಒಂದು ಇದರಲ್ಲಿ ಯಾವುದೇ ಒಂದು ಡೇಟಲ್ಲಿ ಕೂಡ ಎಕ್ಸಾಮಿನೇಷನ್ ನಡೆಯೋದು ಒಂದು ಸಂಭವನೀಯತೆ ಇದೆ ಸೊ ಮುಂದಕ್ಕೆ ನೋಡೋದಾದರೆ ನಿಮಗೆ ಏನು ಫೀಸ್ ಕಟ್ಟಿದ್ದಾರೆ ಏನು ಫೀಸನ್ನು ಸ್ಟ್ರಕ್ಚರ್ಸ್ ಇದೆ ಅನ್ನೋದು ನೋಡ್ತಾ ಹೋಗೋಣ ಇಲ್ಲಿ ನೋಡ್ತಾ ಹೋಗಿ ಜನರಲ್ ಆ್ಯಂಡ್ ಒ ಬಿ ಸಿ ಓನ್ಲಿ ಪೇಪರ್ ಒನ್ ಆರ್ ಟು ಇದರಲ್ಲಿ ಪೇಪರ್ ಒನ್ಗೆ ನೀವು ಬರೀತೀರಾ ಅಥವಾ ಪೇಪರ್ ಟೂಗೆ ಬರಿತೀರಾ ಅಂದರೆ ನೀವು ಜನರಲ್ ಅಥವಾ ಓ ಬಿ ಸಿಗೆ ನೀವು ತೌಸಂಡ್ ರುಪೀಸನ್ನು ಕಟ್ಬೇಕಾಗುತ್ತೆ ಬೋತ್ ನಾವು ಪೇಪರ್ ಒನ್ ಮತ್ತು ಪೇಪರ್ ಟು ಎರಡಕ್ಕೂ ಕಟ್ತೀವಿ ಅಂತಂದರೆ ಸಾವಿರದ ಐನೂರು ರೂಪಾಯಿ ಅಂದರೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇಟ್ ಮೀನ್ಸ್ ಎರಡು ಎರಡು ಪೇಪರ್ನ ಬರೆಯೋರಿಗೆ ಕಮ್ಮಿ ಇದೆ ಅತ್ಯಂತ ಕಡಿಮೆ ಇದೆ ತೌಸಂಡ್ ಟೂ ಹಂಡ್ರೆಡ್ ಒಂದೇ ಪೇಪರ್ ಅಂದರೆ ತೌಸಂಡ್ ರುಪೀಸ್ ಇದೆ ಎರಡೂ ಪೇಪರ್ ಬರೀತೀನಿ ಅಂದರೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದೆ ಹಾಗೆ ನೋಡ್ತಾ ಹೋಗೋಣ ಎಸ್ ಸಿ ಎಸ್ ಟಿ ಅದೇ ರೀತಿಯಾಗಿ ಬೇರೆ ಏನಾದರೆ ಅವರಿಗೆಲ್ಲ ಸಂಬಂಧಪಟ್ಟಂಗೆ ಸಿ ಒನ್ ಆಗಿರಲಿ ಅವರಿಗೆಲ್ಲ ಸಂಬಂಧಪಟ್ಟಂಗೆ ಏನಾಗಿದೆ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ಒನ್ ಸಬ್ಜೆಕ್ಟ್ಗೆ ಅಂದರೆ ಮೀನ್ಸ್ ಪೇಪರ್ ಒನ್ ಅಥವಾ ಪೇಪರ್ ಟೂಗೆ ಯಾವುದಾದ್ರು ಒಂದು ಪೇಪರ್ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ಕಟ್ಟಬೇಕು ಇಲ್ಲ ನಾವು ಬೋತ್ ಪೇಪರ್ ಬರಿತೀವಿ ಅಂದರೆ ಸಿಕ್ಸ್ ಹಂಡ್ರೆಡ್ ರುಪೀಸನ್ನು ಕಟ್ಟಬೇಕಾಗುತ್ತೆ ಸೊ ಇದು ಫೀಸ್ ಸ್ಟ್ರಕ್ಚರ್ ಆಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಮಾಹಿತಿ ಸಿಕ್ಕಿದೆ ಎಸ್ ಹಾಗಾದರೆ ನೀವೆಲ್ಲ ಯಾರು ಟಿ ಇ ಟಿಯಲ್ಲಿ ಫೇಲ್ ಆಗಿ ನಂದು ನಾನು ಎಕ್ಸಾಮ್ನ ಶಿಕ್ಷಕರ ನೇಮಕಾತಿಯಿಂದ ವಂಚಿತನಾಗ್ತೇನೆ ಅಂತ ಎಲ್ಲರೂ ಭಾವಿಸಿದ್ದೀರಾ ದಯವಿಟ್ಟು ಈಗಲಿಂದ ನಿಮ್ಮ ಸ್ಟಡಿ ಸ್ಟಾರ್ಟ್ ಮಾಡ್ತಾ ಹೋಗಿ ಹಾಗೆ ಶಿಕ್ಷಕರ ನೇಮಕಾತಿಗೆ ಸಿ ಇ ಟಿಯನ್ನು ಪಾಸ್ ಮಾಡಿಕೊಂಡು ಅಂದರೆ ಸಿ ಟಿ ಇ ಟಿನ ಪಾಸ್ ಮಾಡಿಕೊಂಡು ರೆಡಿ ಆಗ್ತಾ ಹೋಗಿ ಅಂತ ಹೇಳ್ತಾ ಹಾಗೆ ಇದು ಕೂಡ ಯಾರು ಟಿ ಇ ಟಿ ಪಾಸ್ ಮಾಡ್ಕೊಂಡಿದ್ದಾರೆ ಅವರು ಕೂಡ ಇದಕ್ಕೆ ನೀವು ಅಟೆಂಡ್ ಮಾಡ್ಬೋದು ಅವರು ಕೂಡ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿ ಮಾಡಿದ್ರು ಕೂಡ ನೀವು ಎಲಿಜಿಬಲ್ ಆದರೆ ನಿಮ್ಮ ಒಂದು ಸರ್ಟಿಫಿಕೇಟ್ ತುಂಬ ವ್ಯಾಲಿಡ್ ಆಗಿರುತ್ತೆ ಅಂತ ಹೇಳ್ತಾ ಎಸ್ ಈ ವಿಡಿಯೋ ಲೈಕ್ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದಕ್ಕೆ ಎಲ್ಲರೂ ಕೂಡ